ಬಂದು ಪಾರ್ಟಿ ಚೇಂಜ್ ಮಾಡಿದ್ರೇನು ಏನ್ ಮಾಡವ್ರ ಸರ್ ಓಟ್ಗೋಸ್ಕರ ರಿಸರ್ವೇಶನ್ ಅಂತ ಹಾಲ್ ಮಾಡಿ ಏನೇನೋ ಮಾಡಿ ಮಾಡಿದವ್ರ ಹೆಲ್ಪ್ ಮಾಡೋರ ಅದ್ರ ಯೂಸ್ ಮಾಡಿಕೊಂಡು ಮೇಲ್ಗಡೆ ಹೋದ್ರೆ ಪರವಾಗಿಲ್ಲ ಕೊಡ್ತಾರೆ ತಿಂತೀವಿ ಮರದ ಕೆಳಗಡೆ ಮಲಗ್ತೀವಿ ಅಂದ್ರೆ ಆಗುತ್ತಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಮಾಡ್ತಾವ್ರೆ ಸರ್ ಇನ್ನು ಲಾಸ್ಟ್ ಮೂವ್ಮೆಂಟ್ ಅಲ್ಲ ಎಲೆಕ್ಷನ್ ಹತ್ರ ಬಂತಲ್ಲ ಮಾಡಲೇಬೇಕು ಮಾಡ್ತಾವ್ರೆ ಇನ್ನೇನು ಮಾಡಿದಾರೆ ಸರ್ ಏನು ಮಾಡಬೇಕು ಏನು ಗೊತ್ತಾಗ್ತಾ ಇದೆಲ್ಲ ಇನ್ನು 20 ವರ್ಷ ಆಗ ಏನೋ ಒಂದ್ಸಲ ಡೆಲ್ಲಿ ಲಕ್ ಹೊಡೆದೈತೆ ಪಂಜಾಬ್ ಹೊಡೆದೈತೆ ಇನ್ನು ಕರ್ನಾಟಕ ಹೊಡೆದೈತೆ ಆಗಲ್ಲ ಬಟ್ ಸೆಂಟ್ರಲ್ ಕಾಂಗ್ರೆಸ್ ಇಲ್ವಲ್ಲ ಸೆಂಟ್ರಲ್ ಎಲ್ಲಿದ್ರು ಕಂತಾರ್ತಾರೆ ಅವರು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಾ ಇದ್ದೀವಿ ನಾವೀಗ ಕೆ ಆರ್ ಪುರಂ ಸರ್ಕಲ್ನಲ್ಲಿ ಇದ್ದೀವಿ ಇಲ್ಲಿ ಒಬ್ರು ಚಾಲಕರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಸರ್ ರವಿ ಅಂತ ಸರ್ ಈಗ ಕೆ ಆರ್ ಪುರಂನ MLA ಯಾರು ಬೈರತಿ ಬಸವರಾಜ್ ಇದ್ದಾರೆ ಸರ್ ಸೊ ಶಾಸಕರು ಹೇಗೆ ಅಭಿವೃದ್ಧಿ ಮಾಡ್ತಾ ಇದಾರ ಹೇಗಾಗ್ತಿದೆ ಮಾಡ್ತಾ ಇದ್ದಾರೆ ಸರ್ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಸಮಯದ ಅಭಿವೃದ್ಧಿನ ಅಥವಾ ನಿಜವಾಗ್ಲೂ ಮಿಕ್ಕಿದ ವರ್ಷ ಅಭಿವೃದ್ಧಿ ಆಯ್ತಾ ಮುಂಚೆ ಆಗ್ಲಿಲ್ಲ ಆಗ್ತಾ ಇದೆ ಸರ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಕಷ್ಟ ಅಂತ ಹೋದಾಗ ಶಾಸಕರು ಕೈಗೆ ಸಿಗ್ತಾರ ಮಾತಾಡ್ತಾರೆ ಮಾತಾಡ್ತಾರೆ ಮಾತಾಡ್ತಾವ್ರೆ ಏನೋ ಕೋವಿಡ್ ಸಂದರ್ಭ ಎಲ್ರಿಗೂ ಕೆಲಸ ಇರಲಿಲ್ಲ ಮನೇಲಿದ್ರು ಆ ಟೈಮ್ನಲ್ಲಿ ಮಾಡವ್ರೆ ಮಾಡಿರೋರು ಎಲ್ಲ ಮಾಡವ್ರೆ ಏನ್ ಸರ್ ಕಷ್ಟ ಅಂತ ಹೋದ್ರೆ ಇದು ಮಾಮೂಲಿ ಪಬ್ಲಿಕ್ ಗೆ ಅಕ್ಕಿ ಅದು ಇದು ಕೊಟ್ಟವ್ರೆ ಮಾಡವ್ರೆ ಬಡವ್ರಿಗೆಲ್ಲ ಮಾಡವ್ರೆ ಸೊ ಈಗ ಕೆ ಆರ್ ಪುರಂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಂದ ಅಭ್ಯರ್ಥಿಗಳು ನಿಲ್ತಾ ಇದ್ದಾರೆ ಭೈರತಿ ಬಸವರಾಜ್ ಅವರ ಅಪೋಸಿಟ್ ಭೈರತಿ ಬಸವರಾಜ್ BJP ಇಂದ ನಿಲ್ತಾ ಇದ್ದಾರೆ ಸೊ ಏನು ಆಗ್ಬೋದು ಇಲ್ಲಿ ಎಲೆಕ್ಷನ್ ನಾವು ಇಲ್ಲಿ ನಾವು BJP ಬರುತ್ತೆ ಅಂತ ನಾವು ಬರುತ್ತೆ ಅಂತ ಈಗ ಭೈರತಿ ಬಸವರಾಜ್ ಅವರು 2 ಸರಿ MLA ಆಗಿದ್ರು ಆಗ ಕೂಡ ಅವರು ಕಾಂಗ್ರೆಸ್ ಇಂದ ಗೆದ್ದಿದ್ರು ಆಮೇಲೆ ಮತ್ತೆ ಬೈ ಎಲೆಕ್ಷನ್ ಆಯಿತು BJP ಗೆದ್ದರು ಈ ಒಂದು ವೇಳೆ ಈ ಬಾರಿ ಅವರು BJP ನಿಂತಿದ್ದಾರೆ ಒಂದು ವೇಳೆ ಹಳೆ ಪಕ್ಷಕ್ಕೆ ಹೋಗೋದೋ ಅಥವಾ ಬೇರೆ ಪಕ್ಷಕ್ಕೆ ಹೋಗೋದೋ ಮಾಡಿದ್ರೆ ಗೆಲ್ತಾರೆ ಸರ್ ಯಾರು ಎಂಥ ಯಾರು ಬಂದು ಪಾರ್ಟಿ ಚೇಂಜ್ ಮಾಡಿದ್ರೇನು ನಮ್ಮ ವ್ಯಕ್ತಿತ್ವವಾಗಿ ನಾವು BJP ಓಟ್ ಹಾಕೋದು ಹೌದು ನಾವು ಯಾರೇ ಬರಲಿ ಬಸವರಾಜೇ ಬರಲಿ ನಂದೀಶ್ಗೌಡರೆಡ್ಡಿ ಅವರೇ ಬರಲಿ ಯಾರಾದರೂ ಬರಲಿ ನಾವು ಓಟ್ ಯಾವಾಗಲೂ BJP ಸರ್ ನಾವು ಒಂದೇ ಒಂದು ನಾವು ಹಿಂದುತ್ವ ನಾವು ಹಿಂದುತ್ವ ನಾವು ಹೇಳ್ತಾ ಇದ್ದೀವಲ್ಲ ನಾವು BJP ನಾವು ಕಾಂಗ್ರೆಸ್ ಹಾಕಲ್ಲ ಹಾಕಲ್ಲ ನಾವು ಇರೋ ಗಂಟ ಸಾಯೋ ಗಂಟ ಕಾಂಗ್ರೆಸ್ ಹಾಕಲ್ಲ ನಾವು BJP ಕಾಂಗ್ರೆಸ್ ಅವ್ರು ಹೇಳ್ತಿದ್ರು ಸರ್ ನಾವು ಬಡವರು ಸರ್ಕಾರ ಬಡವ್ರಿಗೋಸ್ಕರ ಸುಮಾರು ಮಾಡಿದ್ದೀವಿ ಏನು ಮಾಡವ್ರ ಸರ್ ಓಟ್ಗೋಸ್ಕರ ರಿಸರ್ವೇಷನ್ ಅಂತ ಹಾಲ್ ಮಾಡಿ ಏನೇನೋ ಮಾಡಿ ಮಾಡಿದವ್ರೆ ಏನು ಸರ್ ಇವಾಗ ಮರ ಹತ್ತವ್ರು ಇದ್ದಾರೆ ಸರ್ ಎಷ್ಟು ಅಂತ ಹತ್ತಿಸ್ತೀರಾ ಕೈ ಅಂತ ಗಂಟ ನೀವು ಹತ್ತಿಸ್ತೀರಾ ಕೈ ನಿಮ್ಗೆ ಅಂದಿಲ್ಲ ಅಂದ್ರೆ ಏನು ಮಾಡ್ತೀರಾ ಬಿಟ್ಬಿಡ್ತೀರಾ ಅವಾಗ ಕೆಲವಡೆ ಬಿದ್ದು ಹೋಗ್ತಾರೆ ಹೆಲ್ಪ್ ಮಾಡೋರನ್ನ ಅದನ್ನ ಯೂಸ್ ಮಾಡಿಕೊಂಡು ಮೇಲ್ಗಡೆ ಹೋದರೆ ಪರವಾಗಿಲ್ಲ ಕೊಡ್ತಾರೆ ತಿಂತೀವಿ ಮರದ ಕೆಳಗಡೆ ಮಲಗ್ತೀವಿ ಅಂದ್ರೆ ಆಗುತ್ತಾ BJP ಗೌರ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ BJP ಹಾಕ್ತೀವಿ ಇನ್ನು JDS ಕುಮಾರಸ್ವಾಮಿ ಅವ್ರು ಹೇಳ್ತಿದ್ದಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಸರಿ ನಾನು ತುಂಬಾ ರೈತರ ಪಡ ಎಲ್ಲ ತುಂಬಾ ಹೋರಾಟ ಮಾಡಿದ್ದೆ ಮಾಡವ್ರೆ ಸರ್ ಅವರು ಮಾಡವ್ರೆ ಮಾಡವ್ರೆ ಇವಾಗ ಸದ್ಯಕ್ಕೆ ಇರೋದು ರೂಲಿಂಗ್ ಅಲ್ಲಿ BJP BJPನೇ ಮುಂದಿನ ಸರ್ಕಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಮಾಡ್ತಾವ್ರೆ ಸರ್ ಇನ್ನು ಲಾಸ್ಟ್ ಮೂವ್ಮೆಂಟ್ ಅಲ್ಲ ಎಲೆಕ್ಷನ್ ಹತ್ರ ಬಂತಲ್ಲ ಮಾಡಲೇಬೇಕು ಮಾಡ್ತಾವ್ರೆ ಎಲ್ಲೊಂದು ಕಡೆ BJP ಅಂತ ಬಂದಕ್ಕೆ ಮೋದಿ ಅಲೆ ಏನಾದರೂ ಹೊಡಿತಾ ಇದೆ ಸರ್ ಈ ಕೇಂದ್ರದಲ್ಲಿ BJP ಸರ್ಕಾರ ಇರೋದು ಎಷ್ಟು ಅನುಕೂಲ ಅಂತ ಹೇಳ್ತೀನಿ ಒಳ್ಳೆಯದೇ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಾವ್ರೆ ಮೇನ್ ಸೇಫ್ಟಿ ಮಾಡ್ತಾವ್ರೆ ಇಂಡಿಯಾ ಸೇಫ್ಟಿ ಮಾಡ್ತಾವ್ರೆ ನಾವು ಮನೆ ಸೇಫ್ಟಿ ಆಗಿದ್ರೆ ಮನೆ ಒಳಗಡೆ ಕುತ್ಕೋಬೋದು ಮನೆ ಸೇಫ್ಟಿ ಇಲ್ಲ ಅಂದ್ರೆ ಮನೆ ಒಳಗಡೆ ಕುತ್ಕೊಂಡು ಏನು ಮಾಡ್ತೀರಾ ಹೌದು ಮನೆ ಸೇಫ್ಟಿ ಎಷ್ಟೋ ಇಂಡಿಯಾ ಸೇಫ್ಟಿ ಅಷ್ಟೇ ಫಸ್ಟ್ ಮನೆ ಮಾಲೀಕ ಏನು ಮಾಡಬೇಕು ದೊಡ್ಡ ಮನುಷ್ಯ ಸೇಫ್ಟಿ ಮಾಡಬೇಕು ಮನೆಯದು ಆವಾಗ ಮನೆಯಲ್ಲಿ ಇರೋರು ಸೇಫ್ಟಿ ಆಗಿರ್ತಾರೆ ಅದು ಸೇಫ್ಟಿ ಮಾಡಿಲ್ಲ ಅಂದರೆ ಇವರು ಮನೆ ಒಳಗಡೆ ಕುತ್ಕೊಂಡು ಏನು ಮಾಡ್ತೀರಾ ಕಾಂಗ್ರೆಸ್ ಪಕ್ಷ 70 ವರ್ಷ ಅಧಿಕಾರದಲ್ಲಿತ್ತು ನಾವು ಸೇಫ್ಟಿ ಏನೇನು ಮಾಡಿದ್ದಾರೆ ಸರ್ ಏನು ಮಾಡಬೇಕು ಏನು ಗೊತ್ತಾಗ್ತಾ ಇದೆಲ್ಲ ಇವಾಗ ಪಬ್ಲಿಕ್ ಗೊತ್ತಾಗ್ತಾ ಇದೆ ನಾನು ಮಾಡಿದ್ದೀರಾ ನೀವು ಮಾಡಿದ್ದೀರಾ ಅಂತ ಮಾಡಿರೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಲ್ಲ ಇನ್ನು ಸ್ಥಳೀಯವಾಗಿ ಇಲ್ಲಿ ಎಲೆಕ್ಷನ್ನಲ್ಲಿ ಟಫ್ ಫೈಟ್ ನೇರ ಫೈಟ್ ಅಂತ ನೋಡಿದ್ರೆ ಯಾವ್ಯಾವ ಪಕ್ಷ ನನ್ನ ವ್ಯಕ್ತಿತ್ವ ನನ್ನ ಬಗ್ಗೆ ನಾನು ಹೇಳ್ತೇನೆ ನಾನು BJP ಹಾಕ್ತೇನೆ ಸೊ ಹಾಗಾದ್ರೆ ಕೆ ಆರ್ ಪುರಂ ಜನ ಪಕ್ಷ ನೋಡೋಟ್ ಆಗ್ತಾರ ವ್ಯಕ್ತಿ ನೋಡೋಟ ಸರ್ ಪಕ್ಷನೂ ಇದೆ ವ್ಯಕ್ತಿತ್ವನೂ ಇದೆ ಪಕ್ಷ ಅಲ್ಲಿದೆ ವ್ಯಕ್ತಿತ್ವ ಇಲ್ಲಿದೆ
ಪಕ್ಷ ಅಲ್ಲಿದೆ, ಪಕ್ಷ ಹತ್ರ ಹೋಗೋಕ್ಕಾಗಲ್ಲ, ವ್ಯಕ್ತಿ ಹತ್ರ ಹೋಗ್ಬೇಕಾಗುತ್ತೆ. ಅವಾಗ ಅದನ್ನು ನೋಡ್ಬೇಕು, ಇದನ್ನು ನೋಡ್ಬೇಕು, ಎರಡೂ ನೋಡ್ಬೇಕು. 2023 ವಿಧಾನಸಭಾ ಕ್ಷೇತ್ರ ಕೆ ಆರ್ ಪುರಂನ ಎಮ್ ಎಲ್ ಎ ಯಾರು ಇವಾಗ ಬಿ ಜೆ ಪಿನಲ್ಲಿ ಯಾರು ನಿಲ್ತಾರೆ? ಅವರು ಯಾರು ನಿಲ್ತಾರೆ? ಅವರು ಬಸವರಾಜ್ ಅವ್ರು ಬಿಟ್ಟು ಬೇರೆ ಯಾರು ನಿಲ್ತಾರೆ? ಅವರೇ. ಇನ್ನು ಇನ್ನು ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ನಾವು ಕೆ ಆರ್ ಪುರಂನಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ. 10 ವರ್ಷ ಆಗಲಿ ಸರ್, ಹೇಳೋಣ. ಈಗ ಸದ್ಯಕ್ಕೆ ಇವಾಗ ಇಲ್ಲ, ಇನ್ನೂ 20 ವರ್ಷ ಆಗಲಿ. ಅಲ್ಲ, ಅವರು ಡೆಲ್ಲಿಯಲ್ಲಿ ನಾವು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಯಾರು ಸರ್ ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಏನೋ ಒಂದ್ಸಲ ಡೆಲ್ಲಿ ಲಕ್ ಹೊಡೆದೈತೆ, ಪಂಜಾಬ್ ಹೊಡೆದೈತೆ, ಏನು ಕರ್ನಾಟಕ ಹೊಡೆದೈತೆ, ಆಗಲ್ಲ. ಕರ್ನಾಟಕದಲ್ಲಿ ಆ ಥರ ಲಕ್ ಚಾನ್ಸ್ಗಳಿಲ್ಲ, ಸಿಕ್ಕಲ್ಲ. ಇನ್ನು ಜೆ ಡಿ ಎಸ್ನಿಂದ ಒಂದು ವೇಳೆ ಅಭ್ಯರ್ಥಿ ಆಗ್ತೀವಿ ಕೆ ಆರ್ ಪುರಂನಲ್ಲಿ, ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ? ಅವರು ನೋಡಿ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ವ್ಯಕ್ತಿತ್ವ ನನ್ನ ಓಟು ಬಿ ಜೆ ಪಿಗೆ. ಯಾರು ಬರಲಿ, ಯಾರು ಹೋಗಲಿ, ಬರಲಿ ಹೋಗಲಿ, ನನಗೆ ಬೇಕಾಗಿಲ್ಲ. ಎಸ್, ನಾವೀಗ ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರ ಇಲ್ಲೇ ಸ್ಥಳೀಯರನ್ನ ಮಾತಾಡ್ತಾ ಇದ್ದೀವಿ. ಸ್ಥಳೀಯ ರಾಮಚಂದ್ರ ಬನ್ನಿ, ಅವ್ರನ್ನ ಕೂಡ ಮಾತಾಡ್ಸೋಣ ಸರ್. ನಮಸ್ತೆ, ನಿಮ್ಮ ಹೆಸರು? ನಿಮ್ಮ ಹೆಸರು ಸರ್? ಎಲ್ಲಪ್ಪ ಕಗ್ಗೋಳ್ ಸರ್. ಈಗ ಐ ಆಮ್ ಫ್ರಾಮ್ ಬಿಜಾಪುರ್. ಬಿಜಾಪುರ್, ಓಕೆ. ಸೊ ಕೆ ಆರ್ ಪುರಂ ನೀವು ಇದ್ದೀರಾ? ಇಲ್ಲಿ ರಾಮಮೂರ್ತಿ ನಗರದೊಳಗೆ ನಮ್ಮ ಮನೆ ಇದೆ. ನಮ್ಮದು ಸಂಪೂರ್ಣ ಬೆಂಬಲ ಬಿ ಜೆ ಪಿ. ಬಿ ಜೆ ಪಿ ಯಾಕೆ ಸರ್? ಬಿ ಜೆ ಪಿ ಮೋದಿಯವರು ಸಾಕಷ್ಟು ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು, ರೈಲ್ವೆ ಲೈನು ಮತ್ತು ಹೈವೇ, ಸಾಕಷ್ಟು ದುಡ್ಡು ಅವರು ಸೆಂಟ್ರಲ್ದಿಂದ ನಮಗೆ ಕೊಡ್ತಾ ಇದ್ದಾರೆ. ಈಗ ಮೇಲೆ ಗೌರ್ಮೆಂಟ್ ಯಾವುದಿರ್ತದ, ಇಲ್ಲಿನೂ ಅದೇ ಆದರೆ ಎಲ್ಲರಿಗೂ ಸುಖ. ಈ ಬಿ ಜೆ ಪಿಯವರು ಕೂಡ ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಸಿಕ್ಕಾಪಟ್ಟೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ನಾನು ಒಬ್ಬ ರೈತ, ನಮಗೆ ಸಿಕ್ಕಾಪಟ್ಟೆ ಅನುದಾನ. ಹೀಗಾಗಿ ಬಿ ಜೆ ಪಿಯವರು ಬಂದ್ರೆ ನಮಗೆ ಮತ್ತಿಷ್ಟು ಅನುಕೂಲ ಆಗ್ತದಂತ ದೇವರಲ್ಲಿ ಬಿಡ್ಕೊಂಡು ಅದೇ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಅಲ್ಲ, ಈಗ ಕಾಂಗ್ರೆಸ್ ನಾವು ಕೂಡ ಅನುದಾನ ಬಿಡುಗಡೆ ಮಾಡ್ತಾ ಇದ್ದೀವಿ, ನಾವು ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಇಲ್ವಲ್ಲ, ಸೆಂಟ್ರಲ್ ಎಲ್ಲಿದ್ರು ಕತ್ತರ್ತಾರೆ ಅವರು. ಮೋದಿಯವರು ಇರತಕ್ಕ, ಮೋದಿಯವರು ಇಲ್ಲದೇ ಇದ್ದಲ್ಲಿ ನಾವು ಇಸ್ಲಾಂ ರಾಷ್ಟ್ರದವ್ರು ನಮ್ಮನ್ನು ಆಳ್ತಾರೆ. ಮೋದಿಯವ್ರಿಗೆ ಬೆಂಬಲ ಪಡ್ತದ್ರೆ ನಾವು ಹಿಂದೂಗಳು ಬದುಕ್ತೀವಿ, ಇಲ್ಲಿಕ್ಕಿಲ್ಲ.